ಬಿಜೆಪಿಯ ನಾಯಕರುಗಳಿಂದ ಒಳ್ಳೆಯ ನಡವಳಿಕೆ ನಿರೀಕ್ಷೆ ಮಾಡಲು ಅಸಾಧ್ಯ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಖಾಸಗಿ ಕಾರ್ಯಕ್ರಮವೊಂದರ ನಿಮಿತ್ತ ಭಾನುವಾರ ಮಡಿಕೇರಿಗೆ ಭೇಟಿ ನೀಡಿದ ಅವರು ಸಚಿವ ಸೋಮಣ್ಣ ಮಹಿಳೆಯೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿದ ವಿಷಯಕ್ಕೆ ಪ್ರತಿಕ್ರಿಯಿಸಿ ಈ ಘಟನೆ ಬಿಜೆಪಿಯವರ ಸಂಸ್ಕೃತಿಯಿಂದ ತೋರಿಸುತ್ತದೆ ನಾನು ಬಹಳ ಹತ್ತಿರದಿಂದ ಅವರ ನಡವಳಿಕೆಯಿಂದ ಗಮನಿಸಿದ್ದು ಸಾರ್ವಜನಿಕರು ಅಹವಾಲು ಸಲ್ಲಿಸಲು ಬಂದಾಗ ಅವರು ಈ ರೀತಿ ನಡೆದುಕೊಳ್ಳುವುದು ನಮಗೆ ಗೊತ್ತಿದೆ ಬಿಜೆಪಿಯವರು ಎರಡು ತರಹದ ಮುಖ ಹೊಂದಿದ್ದು ಎದುರಿಗೆ ಸಿಕ್ಕಾಗ ಒಂದು ರೀತಿಯಾಗಿ ಮಾತನಾಡಿದರೆ ಒಳಗೆ ಬೇರೆ ಎದ್ದೇ ನಡವಳಿಕೆ ಹೊಂದಿದ್ದಾರೆ ಬಿಜೆಪಿಯ ಹಲವು ಸಚಿವರು ಹಿಂದೆ ಹೀಗೆಯೇ ನಡೆದುಕೊಂಡಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ ಇವರಿಂದ ಒಳ್ಳೆಯ ನಡವಳಿಕೆಯಿಂದ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲವೆಂದು ಆಕ್ರೋಶ ಹೊರಹಾಕಿದ್ರು ಅವರ ನಡವಳಿಕೆಗಳು ಏನು ಅನ್ನೋದು ನಾವು ಹತ್ತಿರದಿಂದ ಗಮನಿಸಿದ್ದೇನೆ ಎದುರಿಗೆ ಸಿಕ್ಕಿದಾಗ ಮಾತನಾಡತಕ್ಕಂಥದ್ದು ಒಂದು ನಡವಳಿಕೆಗಳೇ ಇನ್ನೊಂದು ಇದೆ ಎರಡು ಥರದ ಮುಖ ಹೊಂದಿರತಕ್ಕಂಥವ್ರು ಅವರಿಂದ ನಾನು ಭಾಳ ಸೌಮ್ಯವಾದಂಥ ಅವರ ನಡವಳಿಕೆಯಲ್ಲಿ ನಾನು ಎಂದೂ ಸಹ ಕಾಣಲಿಕ್ಕೆ ಸಾಧ್ಯ ಇದೆ ಸಾರ್ವಜನಿಕರ ಜೊತೆ ಅವ್ರು ನಡ್ಕೊಳ್ತಕ್ಕಂಥ ಅವರ ಒಂದು ನಡವಳಿಕೆಗಳೇನು ಅಂತಕ್ಕಂಥದ್ದನ್ನು ಮೊದಲಿಂದ ಗಮನಿಸಿದ್ದೇನೆ ಈ ರೀತಿಯ ಹಲವಾರು ಸಂದರ್ಭಗಳಲ್ಲಿ ಅವರು ಬಳಸ್ತಕ್ಕಂಥ ಸಾರ್ವಜನಿಕರು ಅವ್ರ ಮುಂದೆ ಅವಾರ್ ಕೊಡ್ಲಿಕ್ಕೆ ಬಂದಾಗ ಬಳಸ್ತಕ್ಕಂಥ ಪದಗಳು ಅದೆಲ್ಲವನ್ನು ಮೊದಲಿಂದ ಕಂಡಿದ್ದೇನೆ ಇವತ್ತು ಮಹಿಳೆಯ ಮೇಲೆ ಅದು ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿಯ ಪಕ್ಷದಲ್ಲಿರ್ತಕ್ಕಂಥವರ ಸಂಸ್ಕೃತಿಗಳು ಏನು ಅಂತಕ್ಕಂಥದ್ದನ್ನು ತೋರಿಸೋದು ಹಿಂದೆನೂ ಸಹ ಕೆಲವು ಸಚಿವರು ಇದೇ ರೀತಿಯಲ್ಲಿ ನಡ್ಕೊಂಡಿದ್ದಾರೆ